ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೂಪ. ಕೆಎಲ್ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದಲ್ಲಿ ದ್ವಿತೀಯ ವರ್ಷದ ಬಿಎಡ್ ವಿದ್ಯಾರ್ಥಿನಿ. ನಾವಿಂದು ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ಲರ್ನಿಂಗ್, ಈ ವಿಷಯದ ಕುರಿತಾಗಿ ತಿಳಿದುಕೊಳ್ಳೋಣ. ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಮೂರು ರೀತಿಯಾಗಿ ವಿಂಗಡಿಸಲಾಗಿದೆ. ಅವುಗಳಲ್ಲಿ ಮೊದಲನೆಯದಾಗಿ ಭೌತಿಕ ಅಂಶಗಳು, ಫಿಸಿಕಲ್ ಫ್ಯಾಕ್ಟರ್ಸ್. ಎರಡನೆಯದಾಗಿ ಮನೋವೈಜ್ಞಾನಿಕ ಅಂಶಗಳು, ಸೈಕೊಲಾಜಿಕಲ್ ಫ್ಯಾಕ್ಟರ್ಸ್. ಅದೇ ರೀತಿ ಮೂರನೆಯದಾಗಿ ಪರಿಸರಾತ್ಮಕ ಅಂಶಗಳು, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್. ಭೌತಿಕ ಅಂಶಗಳು ಕಲಿಕೆಯ ಮೇಲೆ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರುತ್ತದೆ ಎನ್ನುವುದರ ಕುರಿತಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಶಾರೀರಿಕ ಆರೋಗ್ಯ. ಆರೋಗ್ಯವು ಕಲಿಕೆಗೆ ಬೇಕಾದ ಅತಿ ಅವಶ್ಯಕವಾದ ಅಂಶಗಳಲ್ಲಿ ಒಂದಾಗಿದೆ. ಆರೋಗ್ಯದಿಂದಿರುವಾಗ ಮಾತ್ರ ಭೌತಿಕ ಅಂಶಗಳು ಕಲಿಕೆಯ ಮೇಲೆ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರುತ್ತದೆ ಎನ್ನುವುದರ ಕುರಿತಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಶಾರೀರಿಕ ಆರೋಗ್ಯ. ಆರೋಗ್ಯವು ಕಲಿಕೆಗೆ ಬೇಕಾದ ಅತಿ ಅವಶ್ಯಕವಾದ ಅಂಶಗಳಲ್ಲಿ ಒಂದಾಗಿದೆ. ಆರೋಗ್ಯದಿಂದಿರುವಾಗ ಮಾತ್ರ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಇನ್ನೊಂದು ಪ್ರಮುಖ ಅಂಶವೆಂದರೆ ವಯಸ್ಸು. ಜನನದಿಂದ ಮರಣದವರೆಗೆ ನಾವು ಅನೇಕ ಕೌಶಲ್ಯಗಳನ್ನು ಕಲಿಯುತ್ತಾ ಸಾಗುತ್ತೇವೆ. ಕಲಿಕೆ ಮತ್ತು ವಯಸ್ಸಿಗೆ ನಿಕಟವಾದಂತಹ ಸಂಬಂಧವಿದೆ. ವಯಸ್ಸಿಗೆ ಅನುಗುಣವಾಗಿ ಮಕ್ಕಳ ಕಲಿಕೆ ಸಾಮರ್ಥ್ಯದಲ್ಲೂ ವ್ಯತ್ಯಾಸಗಳು ಕಂಡುಬರುತ್ತದೆ. ವಿದ್ಯಾರ್ಥಿಗಳು ಬಾಲ್ಯದಲ್ಲಿ ಕೆಲವು ವಿಷಯಗಳನ್ನು ಸುಲಭವಾಗಿ ಕಲಿತರೆ ಕೆಲವು ವಿಷಯಗಳನ್ನು ನಂತರದ ಹಂತಗಳಲ್ಲಿ ಸುಲಭವಾಗಿ ಕಲಿಯುತ್ತಾರೆ. ವಾತಾವರಣವು ಕೂಡ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಒಂದಾಗಿದೆ. ಮಳೆ ಸಂದರ್ಭದಲ್ಲಿ ಶಾಲೆಯ ಒಳಗೆ ಮಳೆ ನೀರು ಬಂದರೆ ಬೇಸಿಗೆ ಕಾಲದಲ್ಲಿನ ಬಿಸಿಲಿನ ತಾಪ, ತುಂಬಿದ ತರಗತಿಗಳಿಂದ ಹೊರಡುವಂತಹ ಗದ್ದಲ ಹಾಗೂ ಶಾಲೆಯ ಸುತ್ತಮುತ್ತಲಿನ ಅಶಾಂತಿ, ಇವೆಲ್ಲವುಗಳು ಕಲಿಕೆಯ ಸಾಮರ್ಥ್ಯವನ್ನು ಕಡಿಮೆಗೊಳಿಸುತ್ತದೆ. ಇಂತಹ ಸಂದರ್ಭದಲ್ಲಿ ಕಲಿಕೆ ಸುಲಭ ಸಾಧ್ಯವಿಲ್ಲ. ಆಹಾರ ಮತ್ತು ಪೇಯಗಳು. ಪೌಷ್ಟಿಕ ಆಹಾರವು ಮಕ್ಕಳ ಕಲಿಕೆಗೆ ಹಾಗೂ ಅವರು ತರಗತಿಯಲ್ಲಿ ಕ್ರಿಯಾಶೀಲರಾಗಿ ಇರಲು ಮತ್ತು ಚಟುವಟಿಕೆಯಿಂದ ಕೂಡಿರಲು ನೆರವಾಗುತ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರವು ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಆಹಾರದ ರೂಪದಲ್ಲಿ ಊಟ ನೀಡುವ ಯೋಜನೆ ಮತ್ತು ಕ್ಷೀರಭಾಗ್ಯದಂತಹ ಯೋಜನೆಗಳನ್ನು ಒದಗಿಸಿದೆ. ಮೇಲ್ಕಂಡ ಎಲ್ಲ ಅಂಶಗಳು ಕಲಿಕೆಯ ಮೇಲೆ ಪ್ರಭಾವ ಬೀರುವ ಭೌತಿಕ ಅಂಶಗಳಾಗಿವೆ. ಅದೇ ರೀತಿ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಮನೋವೈಜ್ಞಾನಿಕ ಅಂಶಗಳನ್ನು ತಿಳಿದುಕೊಳ್ಳೋಣ. ಅವುಗಳಲ್ಲಿ ಮೊದಲನೆಯದಾಗಿ ಅಭಿಪ್ರೇರಣೆ. ಅಭಿಪ್ರೇರಣೆಯು ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಅಭಿರುಚಿಯನ್ನು ಹೆಚ್ಚಿಸುವಂತಹ ಅಂಶಗಳಲ್ಲಿ ಮುಖ್ಯವಾದುದಾಗಿದೆ. ಕಲಿಕಾ ಚಟುವಟಿಕೆಗಳನ್ನು ಹಾಗೂ ಅವರು ಆಯ್ಕೆ ಮಾಡಿಕೊಂಡ ಗುರಿಯನ್ನು ತಲುಪಲು ಅಭಿಪ್ರೇರಣೆಯು ಮಹತ್ವದ ಪಾತ್ರ ವಹಿಸುತ್ತದೆ. ಆಸಕ್ತಿಯು ಕಲಿಕೆಯ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ. ಆಸಕ್ತಿಯು ವ್ಯಕ್ತಿಗತವಾಗಿದ್ದು ಪ್ರತಿಯೊಬ್ಬರಲ್ಲಿಯೂ ಆಸೆ, ಆಕಾಂಕ್ಷೆ, ಅಭಿರುಚಿಗಳು ವಿಭಿನ್ನವಾಗಿಯೇ ಇರುತ್ತದೆ. ಆಸಕ್ತಿ ಇಲ್ಲದ ವಿದ್ಯಾರ್ಥಿಗಳ ಎದುರು ಪಾಠ ಮಾಡುವ ಪೂರ್ವದಲ್ಲಿ ವಿದ್ಯಾರ್ಥಿಗಳಿಗೆ ಆ ವಿಷಯದ ಬಗ್ಗೆ ಆಸಕ್ತಿ ಮೂಡುವಂತೆ ಮಾಡಬೇಕಾಗುತ್ತದೆ. ತದನಂತರ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಆಸಕ್ತಿಯಿಂದ ತೊಡಗುತ್ತಾರೆ. ವಿದ್ಯಾರ್ಥಿಗಳಿಗೆ ಕಾರ್ಯಕ್ಕೆ ತಕ್ಕ ಪ್ರತಿಫಲ ಇದ್ದಾಗ ಅವರು ಅದಕ್ಕೆ ಪ್ರತಿಸ್ಪಂದಿಸುತ್ತಾರೆ. ಬಹುಮಾನ ಮತ್ತು ಶಿಕ್ಷೆಗಳನ್ನು ವ್ಯವಸ್ಥಿತವಾಗಿ ಬಳಸಿದ್ದೇ ಆದರೆ ಅದು ಮಕ್ಕಳನ್ನು ಹೆಚ್ಚು ಕ್ರಿಯಾಶೀಲರನ್ನಾಗಿಸುತ್ತದೆ ಹಾಗೂ ಅವುಗಳು ಸಂದರ್ಭಕ್ಕನುಗುಣವಾಗಿರಬೇಕೇ ವಿನಃ ಅವುಗಳೇ ಮಾನದಂಡಗಳಾಗಬಾರದು. ಕಲಿಕೆಯ ಮೇಲೆ ಪ್ರಭಾವ ಬೀರುವ ಮನೋವೈಜ್ಞಾನಿಕ ಅಂಶಗಳಲ್ಲಿ ಮಾನಸಿಕ ಆರೋಗ್ಯವು ಅತ್ಯಂತ ಪ್ರಮುಖವಾದಂತಹ ಅಂಶವಾಗಿದೆ. ಮಾನಸಿಕ ಉದ್ವಿಗ್ನತೆ, ಸಂಕೀರ್ಣತೆ, ಗೊಂದಲ, ಮಾನಸಿಕ ರೋಗ ಮುಂತಾದವುಗಳು ಅಧ್ಯಯನದ ಮೇಲೆ ಪರಿಣಾಮವನ್ನುಂಟು ಮಾಡುತ್ತದೆ. ಮಾನಸಿಕವಾಗಿ ಸದೃಢವಾಗಿರುವವರು
ಏಕಾಗ್ರ ಚಿತ್ತತೆಯಿಂದ ಕಲಿಕೆಯಲ್ಲಿ ತೊಡಗುತ್ತಾರೆ. ಶಾಂತತೆ, ಸ್ಥಿರ ಮನಸ್ಸು, ಆತ್ಮವಿಶ್ವಾಸ ಮುಂತಾದವುಗಳು ಮಾನಸಿಕ ಆರೋಗ್ಯದ ಆಯಾಮಗಳಾಗಿವೆ. ಕಲಿಕೆಯ ಮೇಲೆ ಪ್ರಭಾವ ಬೀರುವ ಇನ್ನೊಂದು ಪ್ರಮುಖ ಅಂಶವೆಂದರೆ ಪರಿಸರಾತ್ಮಕ ಅಂಶಗಳು. ಈ ಪರಿಸರಾತ್ಮಕ ಅಂಶಗಳು ಕಲಿಕೆಯ ಮೇಲೆ ಯಾವುದೆಲ್ಲ ರೀತಿಯಲ್ಲಿ ಪ್ರಭಾವವನ್ನು ಬೀರುತ್ತದೆ ಎನ್ನುವುದರ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ. ಪರಿಸರಾತ್ಮಕ ಅಂಶಗಳಲ್ಲಿ ಮೊದಲನೆಯದಾಗಿ ಶಾಲೆ. ಕಲಿಕೆಯ ಮುಖ್ಯವಾಹಿನಿ ಶಾಲೆಯಾಗಿದೆ. ಹಾಗಾಗಿ ಶಾಲೆಯಲ್ಲಿನ ಎಲ್ಲ ಚಟುವಟಿಕೆಗಳು ಕಲಿಕೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಶಾಲಾ ಕಟ್ಟಡ, ವರ್ಗಕೋಣೆ, ಆಟದ ಮೈದಾನ, ಗ್ರಂಥಾಲಯ, ಪ್ರಯೋಗಾಲಯ, ಆಸನದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯ, ಈ ಎಲ್ಲ ಅಂಶಗಳು ವ್ಯವಸ್ಥಿತವಾಗಿದ್ದರೆ ಮಾತ್ರ ಕಲಿಕೆಯು ಪರಿಣಾಮಕಾರಿಯಾಗಿ ನಡೆಯುವುದು. ಗೆಳೆಯರ ಬಳಗವು ಕೂಡ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ. ಗೆಳೆತನ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ನೇರಾನೇರವಾಗಿ ಪ್ರಭಾವವನ್ನು ಬೀರುತ್ತದೆ. ವಿದ್ಯಾರ್ಥಿ ವಿದ್ಯಾರ್ಥಿಗಳ ನಡುವೆ ಏನಾದರೂ ಅನಾರೋಗ್ಯಕರವಾದಂತಹ ಅಂಶಗಳು ಸಂಭವಿಸಿದರೂ ಸಹ ಅದು ಕಲಿಕೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಕಲಿಕೆಯ ಮೇಲೆ ಪ್ರಭಾವವನ್ನು ಬೀರುವ ಪರಿಸರಾತ್ಮಕ ಅಂಶಗಳಲ್ಲಿ ಮುಂದಿನದಾಗಿ ಕುಟುಂಬ. ಮಕ್ಕಳು ತಮ್ಮ ಬಹುಪಾಲು ಸಮಯವನ್ನು ತಮ್ಮ ಕುಟುಂಬದಲ್ಲಿ ಕಳೆಯುವುದರಿಂದ ಕುಟುಂಬದ ವಾತಾವರಣ ಆರೋಗ್ಯಯುತವಾಗಿರಬೇಕು. ಅಂದಾಗ ಮಾತ್ರ ಅದು ಅವರ ಮೇಲೆ ಉತ್ತಮ ಪರಿಣಾಮ ಬೀರಿ ಕಲಿಕೆ ಉಂಟಾಗುವುದು.